ಚೆನ್ನಾಗಿ ಹೋಗಿ ಬಂದಿದೆ. ನನ್ನ ಕತೆ ಕೇಳಿದಾಗ ಡೈರೆಕ್ಟರ್ ಬಿವಾಸ್ ಅವರು ಏನ್ ಹೇಳಿದ್ರು ಔಟ್ಪುಟ್ ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಐ ಆಮ್ ಟೋಟಲಿ ಹ್ಯಾಪಿ. ನಾನು ಸಿನಿಮಾ ಯಾವಾಗಲೂ ಕಷ್ಟಪಟ್ಟು ಮಾಡೋದಲ್ಲ ಸರ್, ಇಷ್ಟಪಟ್ಟು ಮಾಡೋನು. ಅದೇ ತರ ಇದರಲ್ಲಿ ನಿಜವಾಗ್ಲೂ ಇಷ್ಟಪಟ್ಟು ಮಾಡಿದ್ದೀನಿ. ಅಫ್ಕೋರ್ಸ್ ಆರ್ಟಿಸ್ಟ್ ಅಂದ್ರೆ ಕಷ್ಟ ಪಡ್ಲೇಬೇಕು. ಅದರಲ್ಲೂ ನಮ್ಗೆ ಒಪ್ಪಿ ಸರ್ ಅಂತೂ ತುಂಬಾ ಕಷ್ಟ ಪಟ್ಟಿದ್ದಾರೆ. ಅವ್ರ ಸಹಕಾರ ಇಲ್ದಿದ್ರೆ ನಾನು ಇಷ್ಟು ಬೇಗ ಫಿನಿಶ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಅವರಲ್ಲಿ ನಿಮ್ಗೆಲ್ಲರೂ ಗೊತ್ತೇ ಇದೆ, ಉಪ್ಪಿ ಸರ್ ಬಹುಮುಖ ಪ್ರತಿಭೆ, ನಟ, ನಿರ್ಮಾಪಕ, ನಿರ್ದೇಶಕ, ರೈಟರ್, ಎಡಿಟರ್ ಎಲ್ಲರೂ ಹೌದು. ಆದ್ರೆ ನಮ್ ಸಿನಿಮಾದಲ್ಲಿ ಮಾತ್ರ ಸಂಪೂರ್ಣ ನಟನಾಗಿ ಭಾಗವಹಿಸಿದ್ರು. ಎನಿ ಟೈಮ್ ಸಿನಿಮಾ ಮುಗಿಸ್ಕೊಟ್ಟಿದ್ದಕ್ಕೆ ಫಸ್ಟ್ ಅವರಿಗೆ ಧನ್ಯವಾದಗಳು. ಹಾಗೆ ಪಿ ವಾಸು ಅವರು ನಿಜವಾಗ್ಲು ನನ್ಗೆ ಹೇಳಿದ್ದು ಒಂದೇ ಕತೆ, ನಾನು ಇಷ್ಟಪಟ್ಟಿದ್ದು ಒಂದೇ ಕತೆ, ಸ್ಟಾರ್ಟ್ ಮಾಡಿದ್ದು ಒಂದೇ ಕತೆ, ಫಿನಿಶ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಅವ್ರಿಗೂ ಸಹ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಇಂಥ ಕತೆಗೆ ನಮ್ಗೆ ಇಂಥನೇ ಸಂಗೀತ ನಿರ್ದೇಶಕರೇ ಬೇಕು ಅಂತ ನಾನು ಆಟ ಹಿಡಿದು ನಮ್ಮ ಗುರುಕಿರಣ್ ಅವ್ರನ್ನ. ಇದು ನಾಲ್ಕನೇ ಸಿನಿಮಾ ಅವ್ರ ಜೊತೆ ನಂದು, ಮಜ್ನು, ಆಪ್ತಮಿತ್ರ, ಆಪ್ತರಕ್ಷಕ, ಆರಕ್ಷಕ. ಸೊ ನಾಲ್ಕು ಚಿತ್ರದಲ್ಲಿ ಅವರು ಇದಕ್ಕೆ ಹಿನ್ನೆಲೆ ಸಂಗೀತ ಅವರೇ ಬೇಕು ಅಂತ ಟ್ರೈಡ್ ಮಾಡಿದ್ದಕ್ಕೆ ನಿಜವಾಗ್ಲೂ ನೆನ್ನೆ ನೋಡಿ ಇದ್ದಿದ್ದೆ ತಪ್ಕೊಂಡ್ಬಿಡ್ತಿದ್ದೆ. ಹಾಗೆ ಅಷ್ಟು ಚೆನ್ನಾಗಿ ನಮ್ಗೆ ಮ್ಯೂಸಿಕ್ ಮಾಡ್ಬಿಟ್ಟಿದ್ದಾರೆ. ಅದರಲ್ಲೂ ಆರ್ ಆರ್ ರಿಯಲಿ ಇಸ್ ಡನ್ ವೆರಿ ಗುಡ್ ಜಾಬ್, ಐ ಆಮ್ ಟೋಟಲಿ ಹ್ಯಾಪಿ. ರಾಗಿಣಿ ಅವರು ಹೇಳ್ಬೇಕಾಗಿಲ್ಲ, ಇಲ್ಲೇ ಚೆನ್ನಾಗಿ ಮಾತಾಡ್ತಿದ್ರು ಸಿನಿಮಾದಲ್ಲಿ, ಅದಕ್ಕಿಂತ ಮುದ್ದಾಗಿ ಅದಕ್ಕಿಂತ ಚೆನ್ನಾಗಿ ಅಭಿನಯಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ನಟರು ಅವ್ರವ್ರ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ 26ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಶ್ರೀ ಭಾಷಾ ಅವರು ಇದನ್ನ ಒಳ್ಳೆ ಡೇಟ್ ಫಿಕ್ಸ್ ಮಾಡಿ ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ. ತಾವೆಲ್ಲ ನಿರೀಕ್ಷೆ ಮಾಡಿದಂತೆ 26th ಇದೇ ತಿಂಗಳು 26 ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಜನತೆಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದನ್ನ ತಲುಪಿಸಿ ಸಹಾಯ ಮಾಡಿ. ಈ ಹಿಂದೆನೂ ನಿಮ್ ಸಹಕಾರದಿಂದ ಆಪ್ತರಕ್ಷಕ ಸೂಪರ್ ಹಿಟ್ ಆಗಿದೆ, ಇದರಲ್ಲೂ ಹಾಗೆ ನಿಮ್ ಸಹಕಾರವನ್ನ ಹೇಳ್ತಾ ಇದೀನಿ. ಆದಿ ಲೋಕೇಶ್ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ನೇಮ್ ಬರುತ್ತೆ ಆದಿ ಲೋಕೇಶ್ ಅವರಿಗೆ. ವೆರಿ ವೆರಿ ಗುಡ್, ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಒಂದು ಅಲ್ಲ, ಸೆನ್ಸರ್ ಆಫೀಸರ್ ಕೊಟ್ಟ ರೀಸನ್ ಹೇಳ್ತೀನಿ ನಾನು. ಅದ್ರಲ್ಲಿ ಒಂದೇ ಒಂದು ಮರ್ಡರ್ ಸೀನ್ ಇದೆ, ಅದರಿಂದ ವ್ಯೂ ಕೊಡಕ್ಕಾಗಲ್ಲ ಸರ್ ಅಂತ ಒಂದು ಕಾರಣ ಕೊಟ್ಟರು. ಸೊ ನಮ್ಗೆ ನನಗೇನು ಐ ಡೋಂಟ್ ಫೈಂಡ್ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಯು ಅಂಡ್ ಯು ಎ. ಈವನ್ ಆಪ್ತರಕ್ಷಕನು ನನ್ಗೆ ಯು ಎನ ಕೊಟ್ಟಿದ್ದು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ನನ್ನ ಕೆರಿಯರಲ್ಲಿ ನಾನೊಂದು ಒಳ್ಳೆ ಸಿನಿಮಾ ಆರಕ್ಷಕದಲ್ಲಿ ಮಾಡಿದ್ದೀನಿ. ವಿಭಿನ್ನವಾದ ಕ್ಯಾರೆಕ್ಟರ್, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ ನಿರ್ಮಾಪಕರು ನಮ್ಗೆ ಈ ಸಿನಿಮಾದಲ್ಲಿ ಒಪ್ಪಿಸಿದ್ದಾರೆ. ಅದಲ್ಲೇ ನನ್ನ ಫಸ್ಟ್ ಸಿನಿಮಾ ನಾನೇ ಉಪೇಂದ್ರ ಸರ್ಜಿತ ಮಾಡಿದ್ದು, ಅದಾಗಿ 10 ಆದ್ಮೇಲೆ ಮತ್ತೆ ಆರಕ್ಷಕದಲ್ಲಿ ಮತ್ತೆ ಒಳ್ಳೆಯಾಗಿದ್ದೀನಿ. ಇಟ್ ವಾಸ್ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಹೋಲ್ ಟೀಮ್ ಅವರು ತುಂಬಾ ಚೆನ್ನಾಗಿ, ಡೈರೆಕ್ಟರ್ ಬಿ ವಾಸು ಎಕ್ಸ್ಟ್ರಾಡಿನರಿ, ಉಪಿ ಸರ್ ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿ ಮಾಡಿದೆ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಆರಕ್ಷಕದಲ್ಲಿ ಯು ಕ್ಯಾನ್ ಸಿ ದ ರಿಯಲ್ ದ ಲಯನ್ ಆನ್ ದ ಸ್ಕ್ರೀನ್. ಇಟ್ಸ್ ಡನ್ ರಿಯಲ್ ಗುಡ್ ಜಾಬ್. ಈ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಳಕ್ ಆಗೋದಿಲ್ಲ, ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಮೇನ್ ಸಿನಿಮಾದ ಆಕ್ಚುಲಿ ಉಪ್ಪಿ ಸರ್ ಹೇಳ್ದಂಗೆ ಐ ಕ್ಯಾನ್ ಗಾಟ್ ಆಲ್ ಬಟ್ ಐ ಕಾಂಟ್ ಟೆಲ್ ಇಟ್ ರೈಟ್ ನೌ. ಐ'ಮ್ ಸೋ ಸಾರಿ. ಪ್ರತಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಹೇಳ್ತೀವಿ ನಮ್ ಚಿತ್ರ ಚೆನ್ನಾಗಿ ಬಂದಿದೆ ಅಂತ, ಅದೇ ಹೈಲೈಟ್ ಹೇಳಕ್ ಇಷ್ಟ ಇಲ್ಲ. ಯಾಕೆಂದ್ರೆ ಪಿಕ್ಚರ್ ಬಗ್ಗೆ ಸಾಂಗ್ ಓಕೆ ರಿಲೀಸ್ ಆಯ್ತು, ಎಲ್ರಿಗೂ ಗೊತ್ತು. ನನಗೆ ಗೊತ್ತಿದ್ದಲ್ಲಿ ಡೌನ್ಲೋಡ್ಸ್ ಅಲ್ಲಿ 1 ಪೊಸಿಷನ್ ಅಲ್ಲಿ ಇದೆ ಅಣ್ಣ ಹಜಾರೆ ಸಾಂಗ್. ಸೊ ನಿನ್ನೆ ನಾವು ಆಕ್ಚುಲಿ ನಾವು ಒಂದು ಚಿತ್ರ ಪ್ರತಿಯೊಬ್ಬರು ಚಿತ್ರ ಮಾಡಿದ ತಕ್ಷಣ ಟೆಕ್ನಿಷಿಯನ್ಸ್ ಕೂತ್ಕೊಂಡು ಬರೀ ತಪ್ಪು ಹುಡುಕ್ತಾ ಇರ್ತೀವಿ ನಾವು. ಸೊ ಈ ಚಿತ್ರದಲ್ಲಿ ನಾವು ಅದೇ ಒಂದಷ್ಟು ಡಿಸ್ಕಷನ್ ನಡೀತಾ ಇತ್ತು, ಒಂದಷ್ಟು ರಿಪೇರಿ ಕೆಲಸ ಇತ್ತು. ಎಲ್ಲ ಮುಗಿದ ನಂತರ ಆಕ್ಚುಲಿ ನಿನ್ನೆ ಉಪೇಂದ್ರ ಅವರು ಕೆ ಅವರು ಪಿಕ್ಚರ್ ನೋಡಿದ್ದಂತೆ, ನಾನು ಊರಲ್ಲಿ ಇರ್ಲಿಲ್ಲ. ಸೊ ನೋಡಿದ ತಕ್ಷಣ ಉಪೇಂದ್ರ ಅವರು ಫೋನ್ ಮಾಡಿ ಹೇಳಿದ್ರು, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್, ಎಲ್ರಿಗೂ ಇಷ್ಟ ಆಯ್ತು, ಒಂದು ನೆಗೆಟಿವ್ ಪಾಯಿಂಟ್ ಬಂದಿಲ್ಲ ಅಂತ. ಯಾಕಂದ್ರೆ ಉಪೇಂದ್ರ ಅವ್ರು ಆತರ ಹೇಳೋದು ತುಂಬಾ ಕಮ್ಮಿ ನನಗೆ. ಆ ಡೈಲಾಗ್ ಇಂದ ನನಗೆ ತುಂಬಾ 100% ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಚಿತ್ರ ಈ ಕತೆ ಕನ್ನಡದಲ್ಲಿ ಈ ಪ್ಯಾಟರ್ನ್ ಕತೆ ಇಷ್ಟರೊಳಗೆ ಬಂದಿದೆ, ಇದು ಫಸ್ಟ್ ಟೈಮ್. ಆಮೇಲೆ ಈ ಚಿತ್ರದಲ್ಲಿ ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಉಪೇಂದ್ರ ಅವರ ಕ್ಯಾರಿಯರ್ ಅಲ್ಲಿ ಅಭಿನಯದಲ್ಲಿ ಇದೊಂದು ಬೇರೆ ಸ್ಥಾನ ಸಿಗುತ್ತೆ ಅನ್ನೋ ಧೈರ್ಯ ಇದೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ರಲ್ಲಿ ಟೋಟಲ್ ಉಪೇಂದ್ರ ಹಳೇದು ಮಾಡಿದ ಯಾವ ಕ್ಯಾರೆಕ್ಟರ್ಗಿಂತ ಇದು ತುಂಬಾ ಭಿನ್ನವಾಗಿದೆ.
ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಚಿತ್ರ ಹೆಂಗೂ ಬೇಗ ರಿಲೀಸ್ ಆಗ್ತಾ ಇದೆ. ಸೊ ನಾವು ಮಾತಾಡಿ ಯೂಸ್ ಇಲ್ಲ, ಡೆಫಿನೆಟ್ ಆಗಿ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋದು ಧೈರ್ಯ ಇದೆ. ಆಮೇಲೆ ಪ್ರತಿಯೊಂದು, ಯಾಕಂದ್ರೆ ಈ ಒಂದ್ ಚಿತ್ರ ಟೇಸ್ಟ್ ಫುಲ್ ಆಗಿ ತೆಗಿಬೇಕಾದ್ರೆ ಡೈರೆಕ್ಟರ್ ತುಂಬಾ ಕಾರಣ, ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ತರ ಟೀಮ್ ವರ್ಕ್ ಗೆ ಪ್ರೊಡ್ಯೂಸರ್ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ರಿಗೂ. ಸೊ ಟೋಟಲ್ ಟೀಮ್ ವರ್ಕ್ ನನ್ನ ಲೆಕ್ಕದಲ್ಲಿ, ರಾಗಿಣಿ ಆಗ್ಲಿ ಸದಾ ಆಗ್ಲಿ ತುಂಬಾ ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ ಯಾರಿಗೆ ಏನು ಗೊತ್ತಾಗಲ್ಲ, ಅದು ಬರುವಾಗಲೇ ಗೊತ್ತಾಗಲ್ಲ ಅಷ್ಟರಾಗಿ ಕ್ಯಾರೆಕ್ಟರ್ ಬಗ್ಗೆ ಇಡೀ ಚಿತ್ರ ಮಾತಾಡ್ತಾ ಇರ್ತಾರೆ. ಸೆಕೆಂಡ್ ಐ ಥಿಂಕ್ ಪಿಕ್ಚರ್ ಅರ್ಧದಲ್ಲಿ ಬರೋದು ಕ್ಯಾರೆಕ್ಟರ್, ಅವ್ರು ಹೇಳ್ದಂಗೆ ಕತೆ ಹೇಳಕ್ಕಾಗಲ್ಲ. ನೋಡಿದ್ರೇನೆ ಇಷ್ಟ, ಡೆಫಿನೆಟ್ ಆಗಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಧೈರ್ಯ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ದಟ್ ಈ ಚಿತ್ರ 26th of January ರಿಲೀಸ್ ಆಗ್ತಾ ಇದೆ. ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಟೈಮ್ ಇಂದ ಈ ಚಿತ್ರ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದೆ. ಯಾಕಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಕೂಡ ಸರ್ಗೆ ಹೇಳ್ತಾ ಇದೆ ವಾಸು ಸರ್ಗೆ, ಸರ್ ನಿಮ್ ಜೊತೆನೆ ಪಿಕ್ಚರ್ ನೋಡ್ತೀನಿ, ಇಡೀ ಟೀಮ್ ಜೊತೆ ಹೋಗ್ಬಿಟ್ಟು ಥಿಯೇಟರ್ ಪಿಕ್ಚರ್ ನೋಡೋಣ ಅಂತ. ಬಿಕಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ದಿಸ್ ಫಿಲ್ಮ್ ವಾಸ್ ಲೈಕ್ ಅನದರ್ ಮೂವಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲವ್ಲಿ ಶೂಟಿಂಗ್ ವಿತ್ ವಾಸು ಸರ್, ಬಿಕಾಸ್ ಅವ್ರ ತರ ಟಾಪ್ ನಾಚ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ವೆರಿ ಲಕ್ಕಿ. ಅಂಡ್ ಒಂಥರ ಅವಾರ್ಡ್ ತರ ಇದೆ, ಅದಕ್ಕೆ ಐ ಶುಡ್ ಥ್ಯಾಂಕ್ ವಿತ್ ಆಲ್ ಹಾರ್ಟಿಲಿ ಟು ಕೆ ಸರ್. ಬಿಕಾಸ್ ಆ ತರ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿಯಲ್ ಕರ್ಕೊಂಡ್ ಬಂದು ಈ ತರ ಪಾತ್ರ ಕೊಟ್ಟಿರೋದು ನನ್ಗೆ ಸೂಪರ್, ಲೈಕ್ ಇಟ್ಸ್ ಔಟ್ ಸ್ಟ್ಯಾಂಡಿಂಗ್ ಔಟ್ ದ ವರ್ಲ್ಡ್ ಪಾತ್ರ ಇದೆ ಅಂತ ಹೇಳ್ಬಹುದು. ನನ್ ತುಂಬಾ ಖುಷಿ ಆಯ್ತು ಈ ತರ ಪಾತ್ರ ನನ್ ಸಿಕ್ಕಿದೆ. ನನ್ ಇಷ್ಟು ಬೇಗ ಇಂಡಸ್ಟ್ರಿಯಲ್ ಈ ತರ ಎಕ್ಸ್ಪೆರಿಮೆಂಟಿಂಗ್ ಪಾತ್ರ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಅಂಡ್ ಟು ಕೋಸ್ಟಾ ವಿತ್ ಅ ಸೂಪರ್ ಸ್ಟಾರ್ ಲೈಕ್ ಉಪೇಂದ್ರ ಇಸ್ ಅನದರ್ ಟಾಪಿಂಗ್ ಆನ್ ದಿ ಆರ್ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬಹುದು. ಬಿಕಾಸ್ ಹೀಸ್ ಅ ಫ್ಯಾಬ್ಯುಲಸ್ ಆಕ್ಟರ್, ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬಹುದು. ಸೂಪರ್ ಕೋಆಪರೇಟಿವ್ ಕೋಸ್ಟಾರ್ ಅಂತ ಹೇಳ್ಬಹುದು. ಅಂಡ್ ಇವಾಗ ಜಸ್ಟ್ ದ ಮೂಮೆಂಟ್ ಐ ಎಂಟರ್ಡ್ ದಿ ಪ್ರೆಸ್ ಮೀಟ್ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದೀರಾ, ಚೆನ್ನಾಗಿ ಕಾಣ್ತಾ ಇದೀರಾ. ಸೊ ದಟ್ ವಾಸ್ ಸಮಥಿಂಗ್ ವೆರಿ ವೆರಿ ನೈಸ್ ಅಂಡ್ ಇಟ್ ವಾಸ್ ಸಮಥಿಂಗ್ ವೆರಿ ವೆರಿ ಎನ್ಕರೇಜಿಂಗ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ಫಾಸ್ಟ್ ಪೇಸ್ಡ್ ಕಮರ್ಷಿಯಲ್, ವೆರಿ ವೆರಿ ಡಿಫ್ರೆಂಟ್ ಸಿನಿಮಾ ಅಂತ ಹೇಳ್ಬಹುದು. ಆಫ್ ಕೋರ್ಸ್ ದೇರ್ ಆರ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇನ್ ದಿಸ್ ಫಿಲ್ಮ್, ಬಟ್ ಯಾವತ್ತು ಏನ್ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಟಿಲ್ ದ ಟೈಮ್ ಯು ಸಿಟ್ ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಅಂಡ್ ವಾಚ್ ದಿಸ್ ಫಿಲ್ಮ್, ದೇರ್ ಇಸ್ ವೆರಿ ವೆರಿ ಆಸ್ ಇನ್ ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಸಿನಿಮಾ. ಇಟ್ಸ್ ಐ ಆಮ್ ವೇಟಿಂಗ್ ಮೈ ಸೆಲ್ಫ್ ಟು ವಾಚ್ ದ ಮೂವಿ. ಆಫ್ ಕೋರ್ಸ್ ಗುರು ಕಿರಣ್ ಸರ್ ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಪಿಕ್ಚರ್ ಅಲ್ಲಿ. ನನ್ನ ಇಂಟ್ರೊಡಕ್ಷನ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಹ್ ಸೀನ್ ಅ ಫ್ಯೂ ರಷಸ್ ಆಫ್ ದ ಸಾಂಗ್ ಮೈ ಸೆಲ್ಫ್. ಮತ್ತೆ ನಂದು ಉಪಯೋಗದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಸಾಂಗ್ಸ್, ದ ಸ್ಕ್ರೀನ್ ಪ್ಲೇ, ದ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಕಮ್ ಔಟ್ ವೆರಿ ವೆರಿ ವೆಲ್. ಇವಾಗ ಜನಕ್ ಬಿಡ್ತಾ ಇದೀವಿ ನಾವು ದಟ್ 26 ರಿಲೀಸ್ ಆಗ್ತಾ ಇದೆ. ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಇರ್ಲಿ. ಅಂಡ್ ಐ ಹೋಪ್ ಜನಗೆ, ವ್ಯೂವರ್ಸ್ ಗೆ, ಎಲ್ಲರಿಗೂ ಈ ಪಿಕ್ಚರ್ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಐ ಥಿಂಕ್ ಓನ್ಲಿ ಒನ್ ಚಿಕ್ ಸೀನ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ, ದಟ್ ಈಸ್ ಸರ್ಪ್ರೈಸ್, ಎಲ್ಲ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಒನ್ ಚಿಕ್ ಎಲಿಮೆಂಟ್ ಅಲ್ಲಿ ವಿ ಹ್ಯಾವ್ ಅ ಕಾಂಬಿನೇಷನ್ ಟುಗೆದರ್, ಬಟ್ ಚೆನ್ನಾಗಿತ್ತು. ಎಸ್, ನಾನ್ ಅವ್ರ ಹಾಕ್ತೀನಿ, ಅವ್ರು ನನ್ನ ಹಾಕ್ತಾರೆ ಅಂತ. Very nice. I've met her just once as a person. She seemed to be a very nice person. And I'm sure avaru thumba chanaga maadirthare picture alli, because she's also a very experienced actor. So I'm myself waiting to watch her and myself and the whole movie. So I will know about it only on ತುಂಬ ಸ್ಪೆಷಲ್ ದಿನ ನನಗೂ ಹಾಗೂ ಉಪೇಂದ್ರ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ January 3, 1998 ರಿಲೀಸ್ ಆದ ದಿವಸ, 2017. ಸೊ ನಾನು ಒನ್ಸ್ ಅಗೇನ್ ಐ ಥ್ಯಾಂಕ್ ಉಪೇಂದ್ರ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಇನ್ ಇಂಡಿಯಾ. ಯಾಕಂದ್ರೆ ಇಲ್ಲಾದ್ರೆ ಡೆಫಿನೆಟ್ ನನಗೆ ಐ ಡೋಂಟ್ ನೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾ ಇರ್ಲಿಲ್ಲ, ನಾನು ಯಾವ್ದು ಬಿಸ್ನೆಸ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಇದುವರೆಗೆ ಯಾರ ಜೊತೆ ಹಂಚಿಕೊಳ್ಳದಿರೋದು ಒಳಗಡೆ ಸತ್ಯ. ಎಲ್ಲರೂ ಕೇಳೋರು ಏನ್ ಫಸ್ಟ್ ಟೈಮ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರೆ ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ ಲಾಂಗ್ ಟೈಮ್ ಅಂತ. ಫಸ್ಟ್ ಟೈಮ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾಗ ಆಯುಷ್ಯಲ್ಲಿ ಗಡ್ಡ ಬಂದಿರಲಿಲ್ಲ, ಮೀಸೆ ಬಂದಿರಲಿಲ್ಲ ನನಗೆ. ಚಿಕ್ ಕ್ಯಾರೆಕ್ಟರ್ ಇನ್ನೂ ಮಾಡ್ಬಿಟ್ಟೆ. ಅದಾದ್ರ ಮೇಲೆ ಈ ನನ್ನ ಸುಮಾರು ಮುಖನ ಚಂದ್ರ ಮುಖ ಮಾಡ್ಕೊಳಕ್ ಕುತ್ತ ಕೂದ್ಲು ಬಿಟ್ಕೊಂಡು ಗಡ್ಡ ಮುಚ್ಕೊಂಡು ಎಲ್ಲ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಳೋದು 10 ವರ್ಷ ತೆಗಿಬೇಕು ಗಡ್ಡ ಅಂದ್ರೆ ಭಯ ಆಗೋದು ನನಗೆ. ಯಾಕಂದ್ರೆ ಎಲ್ ಚೆನ್ನಾಗಿ ಕಾಣಿಸ್ತೀನಿ, ಇವು ಕೂದ್ಲು ಇಲ್ಲಿ ಕಟ್ ಮಾಡ್ರೆ ಒಂಥರ ಪೆಂಗಿನ ತರ ಕಾಣಿಸ್ತೀನಿ ಏನೋ ಅಂತ. ಆಫ್ಟರ್ 10 ಇಯರ್ಸ್ ವಿಷಯ ಆದ್ರ ಮೇಲೆ, ಆಫ್ಟರ್ 12-13 ಇಯರ್ಸ್ ಒಂದು ಧೈರ್ಯ ಮಾಡಿದೆ.
ಕೂದಲು ಕಟ್ ಮಾಡಿ ಗಡ್ಡ ತೆಗೆದು ಪಕ್ಕ ಪೊಲೀಸ್ ಆಫೀಸರ್ ಕಡೆ ಗಡ್ಡ ಬಿಡ್ಕೊಂಡು ಪೊಲೀಸ್ ಆಫೀಸರ್ ಆಗಿದ್ರೆ ಚೆನ್ನಾಗಿರಲ್ಲ. ಎಲ್ಲ ತೆಗೆದು ಹೆಂಗಾರ ಕಾಣತ್ಲಿ ಬರೀ ಪರ್ಫಾರ್ಮೆನ್ಸ್ ಮಾಡ್ಬೇಕಷ್ಟೇ ಈ ಪಿಕ್ಚರ್ ಅಲ್ಲಿ ಅಂತ ಧೈರ್ಯ ಮಾಡಿ ಮಾಡಿದೆ. ಈಗ ಪಿ ವಾಸು ಅವ್ರು ನಂಬಿ ಈಗ ದೊಡ್ಡ ಡೈರೆಕ್ಟರ್ ಅಂತ. ಅದೇ ಇವತ್ತು ಗುರು ಹೇಳಿದ ಮಾತು ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಉಪೇಂದ್ರ ಕಾಣಿಸರ್ ಅಲ್ಲಿ ಬೇರೆ ಬೇರೆ ಒಬ್ಬ ಪೊಲೀಸ್ ಆಫೀಸರ್ ಕಾಣಿಸ್ತಾನೆ. ಅದು ಗೊತ್ತಿಲ್ಲ ಫ್ಯಾನ್ಸ್ ಹೆಂಗ ಅನ್ಸುತ್ತೋ. ಒಟ್ಟಲ್ಲಿ ನಾನು ಒಬ್ಬ ಮಾಮೂಲಿ ಪ್ರೇಕ್ಷಕನಾಗಿ ಚಿತ್ರ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ತುಂಬಾ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದೀನಿ ಪಿ ವಾಸು ಅವ್ರ ಜೊತೆ. ಯಾಕಂದ್ರೆ ಕತೆ ಕೇಳ್ಬೇಕಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸೋದು ಅವ್ರು ಹೇಳೋ ಸ್ಟೈಲ್ ಸ್ಕ್ರಿಪ್ಟ್ ಪ್ಲೇ. ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಡೌಟ್ ಗಳು ಬರೋದು ನನಗೆ. ಪ್ರತಿ ದಿನ ಡಿಸ್ಕಸ್ ಮಾಡ್ತಾ ಇದ್ವಿ ಪಾಪ ಸಮಾಧಾನ ಇದೆ ಎಲ್ಲದಕ್ಕೂ ಆನ್ಸರ್ ಮಾಡೋರು. ಬಟ್ ನಿನ್ನೆ ಚಿತ್ರ ನೋಡಿದಾಗ ಫಸ್ಟ್ ಫೋನ್ ಅವ್ರಿಗೆ ಮಾಡಿದ್ದು ಹ್ಯಾಟ್ಸ್ ಆಫ್ ಸರ್ ನಿಜವಾಗ್ಲು ನಿಮ್ಗೆ. ಇಂತ ಒಂದು ಸ್ಕ್ರೀನ್ ಪ್ಲೇ ರೈಟರ್ ನೀವು ಇಷ್ಟು ಗ್ರೇಟ್ ಡೈರೆಕ್ಟರ್ ಅಂತ ನಿಜವಾಗ ನನಗೆ ಈ ಚಿತ್ರ ನೋಡಿದ್ಮೇಲೆ ಅನ್ನಿಸ್ತು. ನಿಮ್ ಚಿತ್ರಗಳನ್ನ ನೋಡಿದೀನಿ ಇಲ್ಲ ಅಂತಲ್ಲ, ಬಟ್ ಈ ಒಂದು ಚಿತ್ರ ಈ ತರ ಸ್ಕ್ರೀನ್ ಪ್ಲೇ ಹೇಳಿದಿರಲ್ಲ ಅದ್ಭುತ ನೀವು ಅಂತ ಫೋನ್ ಮಾಡಿ ಹೇಳಿದೆ. ಅದಾದ್ರ ಮೇಲೆ ನೀವು ರಾಗಿಣಿ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಇಡೀ ಪಿಕ್ಚರ್ ಥ್ರಿಲ್ ಕೊಡೋದಂದ್ರೆ ಒಂದು ಅಂಡರ್ ವಾಟರ್ ಸಾಂಗ್ ಮಾಡಿದ್ದಾರೆ. ಈ ಚಿತ್ರ ಒಂದು ಕಮರ್ಷಿಯಲ್ ಚಿತ್ರ ಅಂತ ಮಾಡೋದಕ್ಕೆ, ಯಾಕಂದ್ರೆ ಹೀರೋಯಿನ್ಸ್ ಗಳು ಇಂಟ್ರೊಡಕ್ಷನ್ ಸಾಂಗ್ ಬರೋದಕ್ಕೆ ಬಹಳ ವರ್ಷ ಕಷ್ಟ ಪಡ್ಬೇಕು. ಈ ಹುಡುಗಿ ಬರ್ತಿದ್ದಂಗೆ ಇಂಟ್ರೊಡಕ್ಷನ್ ಸಾಂಗ್ ಆಲ್ರೆಡಿ ಬಿಗ್ ಸ್ಟಾರ್, ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್. ನಮ್ ತಾಯಿ ಹೇಳಿದ್ರು ಬಹಳ ಚೆನ್ನಾಗಿದೆ ಕೂಡ ಆ ಸಾಂಗ್ ಅಂತ, ಬಹಳ ಆಶ್ಚರ್ಯ ಆಯ್ತು. ಆದಿ ಲೋಕೇಶ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ ಒಂಥರ ಇಡೀ ಒಂದು ಆರಕ್ಷಕ ಅನ್ನೋ ಒಂದು ಪೆಟ್ಟಿಗೆಗೆ ಒಂದು ಬೀಗ ಹಾಕ್ಬಿಟ್ಟು ಅದಕ್ಕೊಂದು ಕೀ ಕೊಟ್ರೆ ಆ ಕೀ ಕ್ಯಾರೆಕ್ಟರ್ ಇವರು. ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಅವ್ರು ಏನು ಮಾಡೋದೇ ಬೇಡ, ಅಲ್ಲಿ ಬಂದು ನಿಂತರೆ ಸಾಕು. ಅಲ್ಲಿ ಏನೇನೋ ಸಾವಿರಾರು ಡೌಟ್ಗಳು ಸಾವಿರಾರು ಇದ್ ಬರುತ್ತೆ, ಯಾಕಂದ್ರೆ ಆ ಫೇಸ್ ಆಗಿದೆ ಅವ್ರದ್ದು. ಒಂದು ನಗ್ತಾರೆ ಆ ಮಗು ಏನಪ್ಪ ಇದು ಅನ್ನಿಸ್ಬೇಕು, ಆ ಥರ ನಕ್ಕಿದ್ದಾರೆ. ಒಂದು ಆಶೀರ್ವಾದ ಮಾಡ್ರೆ ಅದು ಬೇರೆ ಥರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಗುರು ಹೇಳಿದ್ರು ಒಂದು ಸ್ಪೆಷಲ್ ಡೇ ಇದು ಅಂತ, ನಿಜವಾಗ್ಲೂ ಸ್ಪೆಷಲ್ ಡೇ. ನನಗೆ ಖುಷಿ ಆಗ್ತಿದೆ ಆಫ್ಟರ್ 13 ಇಯರ್ಸ್ ಇನ್ನು ನನ್ನ ಗುರುನ ಸಹಿಸ್ಕೊಂಡಿದಾರಲ್ಲ ಇಲ್ಲಿ ಅಂತ. ಯಾಗೋ ಪಲ್ಟಿ ಹೊಡ್ಕೊಂಡು ಒದ್ದಾಡ್ಕೊಂಡು ಇನ್ನು ಹೋಗ್ತಾನೆ ಇದೀವಿ. ನೋಡೋಣ, ದೇವರ ಆಶೀರ್ವಾದ ಇರೋವರೆಗೂ ಮುಂದುವರಿತಾನೆ ಇರ್ತೀವಿ. ತುಂಬಾ ಸಂತೋಷ. ಇನ್ನೊಂದು ಏ ಸಿನಿಮಾ ಆಗ್ಲಿ ಗುರು ಅವ್ರಿಗೆ, ನನಗೂ ಕೂಡ, ಪ್ರೊಡ್ಯೂಸರ್ಗೂ ಕೂಡ. ಯಾಕಂದ್ರೆ ನಾನು ಅವತ್ತೇ ಹೇಳಿದ್ದೆ ಒಂದು ಹೋಮ ಮಾಡಿರೋ ಪ್ರೊಡ್ಯೂಸರ್ ಇವರು ಬಹಳ ಲಕ್ಕಿ ಪ್ರೊಡ್ಯೂಸರ್ ಅಂತ. ಎಷ್ಟು ಲಕ್ಕಿತ್ತು ಅಂದ್ರೆ ನಾನು ಅವತ್ತೇ ಹೇಳಿದ್ನಲ್ಲ, ಯಾಕಂದ್ರೆ ಮಳೆ ಬಂದ್ರು ಬ್ರೇಕ್ ಟೈಮ್ ಅಲ್ಲಿ ಬರೋದು, ಬ್ರೇಕ್ ಮುಗಿತಿದೆ ಮಳೆ ನಿಂತೋಗೋದು, ಆತರ ಒಂದು ಹೋಮ ಮಾಡಿದಾರೆ ಇವರು. ಇಷ್ಟೆಲ್ಲ ಟೆನ್ಷನ್ ಆದ್ರೂ ಸಿನಿಮಾ ನೋಡಿದಾಗ 100% ಹೋಮ್ ಪವರ್ ವರ್ಕೌಟ್ ಆಗಿದೆ ಅನ್ನಿಸ್ತು. ಯಾಕಂದ್ರೆ ನಮ್ಮ ತಂದೆ ಸಿನಿಮಾನ ಯಾವಾಗ್ಲೂ ಎಷ್ಟೇ ಸಿನಿಮಾ ನೋಡ್ರು ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಇವತ್ತಿಗೂ ಏ ಸಿನಿಮಾ ಅವ್ರಿಗೆ ಅರ್ಥ ಆಗಿಲ್ಲಂತೆ. ಅವ್ರು ಹೇಳ್ತಾರೆ ಇವತ್ತು ನನಗೆ ಅರ್ಥ ಆಗಿಲ್ಲ ಆ ಸಿನಿಮಾ ಹೆಂಗ್ ಓಡ್ತು ಅಂತ ಅಂತ ಹೇಳ್ತಾರೆ. ಅವ್ರು ತುಂಬಾ ಸಿನಿಮಾ ಅವ್ರಿಗೆ ಜಡ್ಜ್ಮೆಂಟ್ ಸರ್ ನಮಗ್ ಗೊತ್ತಿಲ್ಲಪ್ಪ, ಜನ ನೋಡಿ ಹೇಳ್ಬೇಕಷ್ಟೇ ನಮ್ಗೇನ್ ಗೊತ್ತಾಗುತ್ತೆ ಅಂತಾರೆ ಅವರು. ಈ ಒಂದು ಸಿನಿಮಾ ಮಾತ್ರ ಆಶ್ಚರ್ಯವಾಗಿ ಹೇಳಿದ್ರು, ಏ ಸಿನಿಮಾಗಿನ ಚೆನ್ನಾಗಿದೆಯಾ ಈ ಸಿನಿಮಾ ಅಂದ್ಬಿಟ್ರು. ಅದಕ್ಕಿಂತ ಜಾಸ್ತಿ ಅರ್ಥ ಆಗಿದೆ ಇರ್ಬೋದು ಅವ್ರಿಗೆ. ಒಂದ್ಮೇಲೆ ಎಲ್ಲ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ, ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಖುಷಿ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಇದೊಂದು ವಿಭಿನ್ನ ಪ್ರಯತ್ನ ನಿಜವಾಗ್ಲೂ, ಯಾಕಂದ್ರೆ ವಿಭಿನ್ನ ಪ್ರಯತ್ನ ಅಂತ ನೀವು ಕೇಳಿ ಬೇಜಾರಾಗಿರ್ಬೇಕು, ಎಲ್ಲರೂ ಡಿಫ್ರೆಂಟ್ ಅಂತಾರೆ ಏನೇ ಡಿಫ್ರೆಂಟ್ ಅಂತ. ಬಟ್ ಈ ಸಿನಿಮಾ ನಿಜವಾಗ್ಲೂ ನೀವೇ ಹೇಳ್ತೀರಾ ಡಿಫ್ರೆಂಟ್ ಪ್ರಯತ್ನ ಅಂತ, ಆ ಒಂದು ವಿಶ್ವಾಸ ಇದೆ. ಖಂಡಿತ ನೀವು ಡಿಫ್ರೆಂಟ್ ಹೊಸ ಇದಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾನೆ ಬಂದಿದ್ದೀರಾ. ನೀವು ಅಂತವ್ರನ್ನ ಕೆಲ್ಸಕ್ಕೆ ಆದಷ್ಟು ಟ್ರೈ ಮಾಡಿದೀರಾ. ಯಾಕಂದ್ರೆ ನಾನು ನಿಮ್ಮನ್ನು 20 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಪ್ರತಿಯೊಬ್ಬರು ಒಳ್ಳೇದಕ್ಕೆ ಎನ್ಕರೇಜ್ ಮಾಡೇ ಮಾಡ್ತೀರಾ. ಅಹಂಕಾರ ಕೊಬ್ಬಿದ್ರೆ ದೂರ ಇಡ್ತೀರಾ, ಅದು ಗೊತ್ತು ನಮ್ಗೆ. ಇದು ಅಹಂಕಾರದಿಂದ ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿತ್ರನ. ಬಟ್ ಈ ಚಿತ್ರ ಏನೇ ಆದ್ರೂ ಕೂಡ ಕ್ರೆಡಿಟ್ ಪಿ ವಾಸು ಅವ್ರಿಗೆ ಹೋಗ್ಬೇಕು, ಯಾರಿಗೂ ಅಲ್ಲ, ನನ್ನ ಆಕ್ಟಿಂಗ್ ಒಬ್ಬಳು ಕೂಡ ಅವ್ರಿಗೆ ಹೋಗ್ಬೇಕು. ಥ್ಯಾಂಕ್ ಯು.